ಎಸ್ ಜೆ ಸುಜಾತ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ತುಂಬ ರುಚಿಯಾಗಿರೋ ಮತ್ತು ತುಂಬ ಸುಲಭವಾಗಿ ಮಾಡ್ಕೊಬೋದಾದ ಬೆಂಡೆಕಾಯಿ ಗೊಜ್ಜನ್ನು ತೋರಿಸ್ಕೊಡ್ತಾ ಇದ್ದೀನಿ. ಚಪಾತಿ, ಮುದ್ದೆ, ಅನ್ನ ಜೊತೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೆಂಡೆಕಾಯಿ ಉರಿಯೋದಕ್ಕೆ ನಾನಿಲ್ಲಿ 2 ಟೀಸ್ಪೂನ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು 1/4 ಕೆಜಿ ಬೆಂಡೆಕಾಯಿನ ಈ ಥರ ಮೀಡಿಯಮ್ಮಾಗಿ ಕಟ್ ಮಾಡಿ ಉರಿಯೋದಕ್ಕೆ ಎಣ್ಣೆನಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅಂಟಂಟು ಹೋಗೋವರೆಗೂ, ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿ ಬೆಂಡೆಕಾಯಿ ಇಲ್ಲಿರೋ ಅಂಟೆಲ್ಲ ಹೋಗೋವರೆಗೂ ನಾವು ಹುರ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಗೊಜ್ಜಿಗೆ ಬೇಕಾಗಿರೋ ಒಗ್ಗರಣೆನೆ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಟೀಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಇದರಲ್ಲಿ 2 ದೊಡ್ಡ ಈರುಳ್ಳಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿ, 1 ಎಸಳು ಕರಿಬೇವನ್ನು ಸೇರಿಸ್ಕೊಂಡು, 4 ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಇದರಲ್ಲಿ 1/4 ಟೀಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಇವಾಗ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 2 ಟೀಸ್ಪೂನ್ನಷ್ಟು ಧನಿಯಾ ಪುಡಿ, 1 ಟೀಸ್ಪೂನ್ನಷ್ಟು ಖಾರದ ಪುಡಿ, 1/4 ಟೀಸ್ಪೂನ್ನಷ್ಟು ಗರಂ ಮಸಾಲ, 1/4 ಟೀಸ್ಪೂನ್ನಷ್ಟು ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ 1-2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ದಿದ್ರೆ ಮಸಾಲೆ ಎಲ್ಲ ಸೀದೋಗುತ್ತೆ. ಇವಾಗ ಇದರಲ್ಲಿ ನಾನು 3 ಟೊಮೊಟೊನ ಈ ಥರ ರುಬ್ಬಿಟ್ಕೊಂಡಿದ್ದೆ, ಇದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಮಸಾಲೆ ಮತ್ತು ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕಿಂತ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದೇ ಜಾರಲ್ಲಿ ಇವಾಗ ಎಣ್ಣೆ ಬಿಡೋವರೆಗೂ ಈ ಮಸಾಲೆನ ಗಟ್ಟಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಟಾಗ ಕರೆಕ್ಟಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಈ ಗೊಜ್ಜಿಗೆ ಇವಾಗ ಬೇಕಾಗಿರೋ ನೀರನ್ನು ಹಾಕೋತಾ ಇದ್ದೀನಿ. ಇದು 1/4 ಲೀಟ್ರಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಇದೀವಾಗ 1 ಕುದಿ ಬರೋವರೆಗೂ ಇದನ್ನು ನಾವು ಕುದಿಸ್ಕೊಳ್ಳೋಣ. ನೋಡಿ, 1-2-3 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಕುದಿತಾ ಇರೋವಾಗ ನಾವು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಬೆಂಡೆಕಾಯಿ ಹಾಕಿದ್ಮೇಲೆ 3-4 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಹದವಾಗಿ ಬೆಂದಿರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಾಗ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿರೋ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಇದನ್ನು ಚಪಾತಿ, ಮುದ್ದೆ, ಅನ್ನದ ಜೊತೆ ಸರ್ವ್ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ಉಪ್ಪು ಖಾರನ ನಿಮ್ಮ ರುಚಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.